ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ರಾಯರ ನಾಮಲೇಖನವನ್ನು ಮಾಡಿದ ಮೇಲೆ ಬರೆದ ಪುಸ್ತಕಗಳನ್ನ ಏನು ಮಾಡಬೇಕು ಅಂತ ಪ್ರತಿಯೊಬ್ಬರೂ ಕೇಳುವಂತಹ ಪ್ರಶ್ನೆ ಈಗಾಗಲೇ ಉತ್ತರವನ್ನು ನೀಡಿದರೂ ಪ್ರತ್ಯೇಕವಾಗಿ ಇದೇ ವಿಚಾರದಲ್ಲಿ ಇವತ್ತಿನ ದಿವಸ ನಾನು ತಿಳಿಸೋನಿದ್ದೀನಿ ಯಾರಿಗಾದರೂ ನೀವು ಬರೆದ ಪುಸ್ತಕಗಳನ್ನು ನೀವು ಕೊಟ್ಟರೆ ಅವರು ಏನು ಮಾಡಬೇಕು ಅದನ್ನು ಒಂದು ಕ್ಷಣ ಯೋಚನೆ ಮಾಡಿ ಮತ್ತು ಪ್ರತಿಯೊಂದು ಪದಗಳಲ್ಲೂ ಪ್ರತಿಯೊಂದು ಆ ನಾಮಸ್ಮರಣೆಯಲ್ಲೂ ಕೂಡ ನಿಮಗೆ ರಾಯರಿಗೆ ಸಂಬಂಧಪಟ್ಟ ಒಂದು ಸಂಬಂಧ ಬೆಳೆದಿರುತ್ತೆ ನೀವು ಭಕ್ತಿಯಿಂದ ಶ್ರೀರಾಘವೇಂದ್ರ ಅಂತ ಬರೆದಿರ್ತೀರಿ ಅದನ್ನು ಮತ್ತೊಬ್ಬರಿಗೆ ನೀವು ಯಾಕೆ ಕೊಡಬೇಕು ನಿಮ್ಮ ಮನೆಯಲ್ಲೇ ಇಟ್ಟು ಅದನ್ನು ಪೂಜೆ ಮಾಡಿ ಅನ್ನೋದೇ ಇಲ್ಲಿ ಮುಖ್ಯ ತಾತ್ಪರ್ಯ ಪರಿಮಳ ಗ್ರಂಥವನ್ನು ಇಟ್ಟು ಹೇಗೆ ನೀವು ಪೂಜೆಯನ್ನು ಮಾಡ್ತೀರೋ ಆ ಪರಿಮಳ ಗ್ರಂಥದ ಜೊತೆಯಲ್ಲಿಯೇ ನೂರು ಪುಸ್ತಕಗಳನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಬೇಕು ನೂರು ಪುಸ್ತಕಗಳಲ್ಲಿ ಭಗವಂತನ ನೂರು ರೂಪಗಳ ಸನ್ನಿಧಾನ ಇರುತ್ತೆ ಹಾಗೂ ಗುರುರಾಯರ ಜಪವನ್ನು ನೀವು ಒಂದು ಲಕ್ಷ ಬಾರಿ ಮಾಡಿರ್ತೀರಿ ಅದರ ಸಾನ್ನಿಧ್ಯ ಇರುತ್ತೆ ಅದನ್ನು ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡೋದರಿಂದ ನಿಮ್ಮ ವಂಶಕ್ಕೆ ನಿಮ್ಮ ಪರಂಪರೆಗೆ ಅದು ಅತ್ಯಂತ ಶ್ರೇಷ್ಠವಾದ ಹೆಮ್ಮೆಯ ವಿಷಯ ಇದನ್ನು ಇಡಲಿಕ್ಕೆ ಅವಕಾಶ ಹೇಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕೆ ನಾನು ಪ್ರಯತ್ನವನ್ನು ಅನೇಕ ರೀತಿಯಲ್ಲಿ ಮಾಡದೆ ನನಗೆ ಆ ಥರ ಒಂದು ಅನುಕೂಲ ಆಗಲಿಲ್ಲ ಅಂದರೆ ಒಂದು ಪಂಚಲೋಹದ ಒಂದು ಈಗ ತುಳಸಿ ವೃಂದಾವನಗಳೆಲ್ಲ ಸಿಗುತ್ತಲ್ಲ ಅದೇ ಥರ ಈ ಅಳತೆಯಲ್ಲಿ ಒಂದು ವೃಂದಾವನವನ್ನು ಮಾಡಿಸಿ ಅದರೊಳಗಡೆ ಇಡಿ ಅಂತ ಹೇಳಲಿಕ್ಕೆ ನಾನು ಪ್ರಯತ್ನವನ್ನು ಮಾಡಿದೆ ಆದರೆ ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಅದಕ್ಕೆ ಸಾವಿರಾರು ರೂಪಾಯಿ ಬೆಲೆ ಹೇಳ್ತಾರೆ ಅದನ್ನು ನಾವು ತಗೊಂಡು ಜನಗಳು ಕೊಡೋದು ಕಷ್ಟ ಆಗುತ್ತೆ ಅದೊಂದು ಸಮಸ್ಯೆಯಿಂದ ನಾನು ಹಿಂದೆ ಸರಿದೆ ಒಂದು ವೇಳೆ ನಿಮಗೆ ಯಾರಿಗಾದರೂ ಕೂಡ ಆ ಪುಸ್ತಕ ನೂರು ಪುಸ್ತಕಕ್ಕೆ ಇಡಲಿಕ್ಕೆ ತುಳಸಿ ವೃಂದಾವನದ ಥರ ಒಂದು ವೃಂದಾವನ ಎಲ್ಲಾದರೂ ನಿಮಗೆ ಸಿಕ್ಕರೆ ನನಗೆ ತಿಳಿಸಿ ನಾನು ಅವರನ್ನು ಸಂಪರ್ಕ ಮಾಡಿ ಜನಗಳಿಗೆ ನೇರವಾಗಿ ಸಂಪರ್ಕ ಮಾಡುವಂತೆ ಕೂಡ ನಾನು ವ್ಯವಸ್ಥೆಯನ್ನು ಮಾಡ್ತೇನೆ ಯಾಕೆಂದರೆ ಪರಿಮಳ ಗ್ರಂಥವನ್ನು ನಾವು ಇಡ್ತೀವಲ್ವಾ ಅದರ ಹಿಂದೆ ಒಂದು ವೃಂದಾವನ ಇದ್ದರೆ ಚೆನ್ನಾಗಿರುತ್ತೆ ಆ ವೃಂದಾವನದ ಒಳಗಡೆ ನೂರು ಪುಸ್ತಕಗಳು ಬರೆದದ್ದನ್ನು ಇಡಬೇಕು ಆವಾಗ ರಾಯರ ಸಾನ್ನಿಧ್ಯ ಆ ಸನ್ನಿಧಾನದಲ್ಲಿ ಚೆನ್ನಾಗಿ ಬರುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿದೆ ಆದರೆ ಆ ನಿಟ್ಟಿನ ಪ್ರಯತ್ನ ನನ್ನಿಂದ ಸಾಧ್ಯವಾಗಲಿಲ್ಲ ಮತ್ತು ರಾಯರ ಮಂಟಪ ಮಾಡಿಸ್ಬೇಕು ಮರದ್ದು ಅಂತಲೂ ಯೋಚನೆ ಮಾಡಿದೆ ಆದರೆ ಜನಗಳು ಅಷ್ಟು ಅದನ್ನು ಇಷ್ಟಪಡಲಿಲ್ಲ ಆದ್ದರಿಂದ ಅದು ಸಾವಿರಾರು ಪ್ರತಿಗಳು ಮಾಡಿಸ್ಬೇಕು ಅದು ಎಲ್ಲ ಬಹಳ ಕಷ್ಟ ಆಯಿತು ಅದಕ್ಕೆ ಕನಿಷ್ಠ ಪಕ್ಷ ಒಂದು ಪೆಟ್ಟಿಗೆಯಾದರೂ ಹಿತ್ತಾಳೆ ಪೆಟ್ಟಿಗೆ ಮಾಡಿಸಿ ಅದನ್ನೇ ವೃಂದಾವನ ಅಂತಾದರೂ ಚಿಂತನೆ ಮಾಡ್ಬೋದು ಈ ಒಟ್ಟು ನೀವು ಪರಿಮಳ ಗ್ರಂಥವನ್ನು ನೀವು ಎಲ್ಲಿ ಇಡ್ತೀರಿ ಅದರ ಹಿಂದೆ ಈ ನೂರು ಪುಸ್ತಕಗಳನ್ನು ಇಡುವಂಥದ್ದು ಶ್ರೇಷ್ಠವಾಗಿದೆ ಆಗ ನೀವು ನಮಸ್ಕಾರವನ್ನು ನೀವು ಮಾಡಬೇಕಾದ್ರೆ ಪರಿಮಳ ಗ್ರಂಥಕ್ಕೆ ನೀವು ಬರೆದಿರುವಂತಹ ರಾಯರ ಜಪ ಮತ್ತು ರಾಯರ ಲೇಖನ ಏನಿದೆ ಅದು ಒಂದು ಲಕ್ಷ ಬಾರಿ ಬರೆದಿರ್ತೀರಿ ಅಲ್ಲಿ ದಿವ್ಯ ಸಾನ್ನಿಧ್ಯ ಇರುತ್ತೆ ಅಥವಾ ನೀವು ಏನಾದರೂ ಮನೆ ಕಟ್ಟುವ ಯೋಚನೆ ಇತ್ತು ಅಂತಂದರೆ ಎಲ್ಲಿ ನೀವು ದೇವತಾ ಪ್ರತಿಷ್ಠೆಯನ್ನು ಮಾಡ್ತೀರೋ ಅಲ್ಲಿ ಪಾಣಿಪೀಠದ ಕೆಳಗಡೆ ನೀವು ಅದನ್ನು ಕೂಡ ಒಂದು ಹಿತ್ತಾಳೆ ಪೆಟ್ಟಿಗೆಯಲ್ಲಿ ಇಟ್ಟು ಪ್ರತಿಷ್ಠೆ ಮಾಡಿ ಅದರ ಮೇಲೆ ನೀವು ದೇವರ ಮಂಟಪ ಬರುವ ಹಾಗೂ ಕೂಡ ಮಾಡಬಹುದು ಆದರೆ ಅದಕ್ಕಿಂತಲೂ ಹೆಚ್ಚು ಶ್ರೇಷ್ಠವಾದ ಕಾರ್ಯ ಅಂದರೆ ಪರಿಮಳ ಗ್ರಂಥ ಎಲ್ಲಿಟ್ಟಿರ್ತೀರಿ ಅದರ ಹಿಂದೆ ಒಂದು ವೃಂದಾವನವನ್ನು ಮಾಡಿ ಅದರೊಳಗಡೆ ಇಟ್ಟು ನಿತ್ಯವೂ ಅದಕ್ಕೆ ಮಂತ್ರಾಕ್ಷತೆಯನ್ನು ಹಾಕಿ ಪೂಜಿಸುವಂಥದ್ದು ಸರ್ವಶ್ರೇಷ್ಠವಾದ ವಿಚಾರ ಇಷ್ಟು ಕಷ್ಟಪಟ್ಟು ಬರೆದಿರ್ತೀರಿ ಅದನ್ನು ತೊಗೊಂಡು ನೀವು ಇನ್ನೊಬ್ರಿಗೆ ಕೊಟ್ಟುಬಿಟ್ರೆ ಅದನ್ನು ಏನು ಮಾಡಬೇಕು ಅದ್ರ ಬಗ್ಗೆ ಒಂದು ಕ್ಷಣ ನೀವು ಯೋಚನೆ ಮಾಡಬೇಕು ಅದನ್ನು ಏನು ಮಾಡಬೇಕು ನೀವು ನಿಮ್ಮ ಉದ್ದೇಶವನ್ನು ಅದರಲ್ಲಿ ಅನುಸಂಧಾನ ಮಾಡಿ ಬರೆದಿರ್ತೀರಿ ನಿಮ್ಮ ಉದ್ದೇಶಕ್ಕೂ ಅವರು ಆ ಪುಸ್ತಕವನ್ನು ತೆಗೆದುಕೊಳ್ಳೋದಕ್ಕೂ ಪರಸ್ಪರ ಸಂಬಂಧನೇ ಬರೋದಿಲ್ಲ ಅವ್ರಿಗದು ಅನುಪಯುಕ್ತ ಆಗಿಬಿಡುತ್ತೆ ಆದರೆ ನಿಮಗೆ ಅದು ಅತ್ಯಂತ ಉಪಯುಕ್ತ ಆಗುತ್ತೆ ನಿಮಗೆ ಅದು ಅತ್ಯಂತ ಉಪಯುಕ್ತವಾಗುತ್ತೆ ಅದು ಉಪಯೋಗ ಆಗೋದಿಲ್ಲ ಅವ್ರಿಗೇನಾದರೂ ಬೇಕು ಅಂದರೆ ಅವರೇ ಅದನ್ನು ಬರೆದು ಅವರು ಇಟ್ಕೊಳ್ತಾರೆ ಆದ್ದರಿಂದ ದಯವಿಟ್ಟು ಅದು ಇನ್ನೊಬ್ರಿಗೆ ದಾನ ಮಾಡುವಂತಹ ವಿಚಾರ ಮಾತ್ರ ಮಾಡಬೇಡಿ ಅದು ಉಪಯೋಗ ಆಗೋದಿಲ್ಲ ಮತ್ತು ಕೆಲವರು ಮ ಗುಡಿ ಗೋಪುರಗಳಿಗೆ ಹೋಗಿ ಕೊಟ್ಬಿಡ್ತೀವಿ ಅರ್ಚಕರು ಕೊಡ್ತೀವಿ ಅಂತಾರೆ ಅವರು ಅದನ್ನು ತೊಗೊಂಡು ಏನು ಮಾಡ್ತಾರೆ ಎಲ್ಲೋ ಒಂದು ಕಡೆ ಇಡ್ತಾರೆ ಅದು ಕೊನೆಗೆ ಎಲ್ಲೋ ಕಸದಲ್ಲಿ ಹೋಗಿಬಿಡುತ್ತೆ ಇನ್ನೆಲ್ಲೋ ಅದನ್ನು ವೇಸ್ಟೇಜ್ಗಳ ಜೊತೆ ಹಾಕಿಬಿಡ್ತಾರೆ ಹೀಗೆಲ್ಲ ತುಂಬ ದೊಡ್ಡ ಅವಘಡಗಳು ನಡೆದು ಹೋಗಿಬಿಡುತ್ತೆ ಅದರಿಂದ ದಯವಿಟ್ಟು ಅದನ್ನು ಯಾರಿಗೂ ಕೊಡ್ಲಿಕ್ಕೆ ಹೋಗಬೇಡಿ ನೀವು ನಿಮ್ಮ ಮನೆಯಲ್ಲಿ ಒಂದು ದಿವ್ಯ ಸಾನ್ನಿಧ್ಯ ಬರಬೇಕು ಮತ್ತು ನೀವು ಬರೆದಿದ್ದು ಶಾಶ್ವತವಾಗಿ ಅದು ನಿಮ್ಮಲ್ಲೇ ಉಳಿಬೇಕು ನಿಮ್ಮ ಪರಂಪರೆಗೆ ಅದು ಆದರ್ಶ ಆಗಬೇಕು ಅಂದರೆ ದಯವಿಟ್ಟು ಯಾರಿಗೂ ಅದನ್ನು ಕೊಡಲಿಕ್ಕೆ ಹೋಗಬೇಡಿ ಇದನ್ನು ನಾನು ಅನೇಕ ಬಾರಿ ಹೇಳಿದ್ದೀನಿ ಪುನಃ ಇದನ್ನು ಪ್ರತ್ಯೇಕವಾಗಿ ಇವತ್ತಿನ ದಿವಸ ನಾನು ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಒಮ್ಮೆ ಹೇಳಿದ್ರೆ ಅರ್ಥ ಆಗೋದೇ ಇಲ್ಲ ಅನಿಸುತ್ತೆ ಪುನಃ ಪುನಃ ಅದದೇ ಅದದೇ ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತಾರೆ ಜನ ಅದಕ್ಕೆ ಇದೇ ಒಂದು ಶೀರ್ಷಿಕೆಯಲ್ಲಿ ಬರೆದ ಪುಸ್ತಕಗಳನ್ನು ನೀವು ಏನು ಮಾಡಬೇಕು ಅಂತಲೇ ಶೀರ್ಷಿಕೆ ಕೊಟ್ಟು ಬರೆದ್ರೆ ಅವರಿಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆದ್ದರಿಂದ ಪರಿಮಳ ಗ್ರಂಥವನ್ನು ನೀವು ಎಲ್ಲಿ ಇಡ್ತೀರಿ ಅದರ ಹಿಂದೆ ಒಂದು ವೃಂದಾವನ ಥರ ಮಾಡಿ ಅದರ ಒಳಗಡೆ ಪುಸ್ತಕಗಳನ್ನ ಇಡಿ ಇಲ್ಲ ವೃಂದಾವನ ಥರ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ಒಂದು ಪೆಟ್ಟಿಗೆ ತೊಗೊಂಡು ಹಿತ್ತಾಳೆ ಪೆಟ್ಟಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಅದರೊಳಗಡೆ ಇಟ್ಟು ಅದನ್ನು ಭದ್ರವಾಗಿಟ್ಟು ಅದರ ಮೇಲೆ ಹೂವು ಮಂತ್ರಾಕ್ಷತೆಗಳನ್ನು ಹಾಕಿ ಪೂಜೆಯನ್ನು ಮಾಡಿ ಇಲ್ಲ ಹಿತಾಳೆ ಪೆಟ್ಟಿಗೆನೂ ತೊಗೊಳ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಒಂದು ಬಿದಿರು ಪೆಟ್ಟಿಗೆ ದೇವರ ಪೆಟ್ಟಿಗೆ ಥರ ಸಿಗುತ್ತೆ ಬಿದಿರಿದ್ದು ಅದನ್ನು ತಗೊಂಡು ಅದರೊಳಗಾದರೂ ಪ್ರತಿಷ್ಠೆ ಮಾಡಿ ಇಲ್ಲ ಅದು ಸಾಧ್ಯವಾಗಲಿಲ್ಲ ಅಂತಂದರೆ ಒಂದು ರೇಷ್ಮೆಯ ಬಟ್ಟೆಯಲ್ಲಿ ಅದನ್ನು ಕಟ್ಟಿ ಗಂಟು ಹಾಕಿ ಕಟ್ಟಿ ಇಡಿ ಅಷ್ಟು ಸಾಧ್ಯವಾಗಲಿಲ್ಲ ಅಂದರೆ ಒಂದು ಹುರಿ ತೊಗೊಂಡಾದರೂ ಕಟ್ಟಿ ಅದನ್ನು ಪರಿಮಳ ಗ್ರಂಥದ ಜೊತೆ ಇಡಿ ಇಲ್ಲ ಅಂತಂದರೆ ಹಾಗೆ ಮನೆ ಮೇಲಿಟ್ಟು ಪೂಜೆಯನ್ನು ಮಾಡಿ ಬರೆದ ಬರೆದ ಪುಸ್ತಕಗಳನ್ನು ರ್ಯಾಕ್ಗಳಲ್ಲಿ ಇಡುವಂಥದ್ದು ಇನ್ನೆಲ್ಲೆಲ್ಲೋ ಇಡುವಂಥದ್ದು ಮಾಡಬೇಡಿ ಪ್ರತಿಯೊಂದು ಪುಸ್ತಕಗಳನ್ನು ಬರೆದ ಕ್ಷಣದಲ್ಲಿಯೇ ಪ್ರಾತಃ ಕಾಲದಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿ ಪರಿಮಳ ಗ್ರಂಥದ ಜೊತೆಯಲ್ಲಿ ಅದನ್ನು ಭಗವಂತನ ಒಂದು ಹೆಸರನ್ನು ಹೇಳಿ ಅದನ್ನು ಮತ್ಸ್ಯಾಯನ್ಮಹ ಕೂರ್ಮಾಯನ್ಮಹ ವರಾಹ ಯಹ ಅಂತ ಭಗವಂತನ ನೂರು ರೂಪಗಳಿದೆ ಆ ನೂರು ರೂಪಗಳ ಆವಾಹನೆಯನ್ನು ಮಾಡುವುದರ ಜೊತೆಯಲ್ಲಿ ಹನುಮಂತ ದೇವರನ್ನು ಸ್ಮರಣೆ ಮಾಡಿ ಹಾಗೂ ಗುರುರಾಯರ ರೂಪವನ್ನು ಸ್ಮರಣೆ ಮಾಡಿ ಅದನ್ನು ಪರಿಮಳ ಗ್ರಂಥದ ಪೀಠದಲ್ಲಿ ಅದನ್ನು ಇಡ್ತಾ ಬನ್ನಿ ಹೀಗೆ ನೂರು ಪುಸ್ತಕಗಳನ್ನು ನೀವು ಬರೆದ ಮೇಲೆ ನಮಗೆ ತಿಳಿಸಿದ್ರೆ ಸಾಕು ನಾವು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶಸ್ತಿಯನ್ನು ಕೂಡ ನಾವು ನೀಡ್ತೀವಿ ಅದನ್ನು ನೀವು ಏನು ಮಾಡಿ ಅಂದರೆ ಆ ಎಲ್ಲಿ ಪರಿಮಳ ಗ್ರಂಥ ಇಟ್ಟಿದ್ರೆ ಅದರ ಮೇಲೇ ಆ ಪ್ರಶಸ್ತಿ ಫಲಕವನ್ನು ಕೂಡ ಹಾಕಿ ಗೋಡೆಯಲ್ಲಿ ಗೋಡೆಯಲ್ಲಿ ಅದನ್ನು ಹಾಕಿ ಅದನ್ನು ಪೂಜೆ ಮಾಡಬೇಡಿ ಆಯಿತಾ ಹೀಗೆ ಆದ್ದರಿಂದ ಬರೆದ ಒಂದೊಂದು ಪುಸ್ತಕಗಳಲ್ಲೂ ಕೂಡ ವಿಶೇಷವಾಗಿ ಅದು ಒಂದೊಂದು ಸಾಧನೆ ಒಂದೊಂದು ಮೆಟ್ಟಿಲು ಅದು ಅದನ್ನು ತಗೊಂಡು ಎಲ್ಲೋ ಇಡೋದು ಇನ್ನೆಲ್ಲೋ ಮಾಡೋದು ಏನೋ ಮಾಡಬೇಡಿ ಇನ್ನು ಯಾವಾಗ ಬರೀಬೇಕು ಅಂತ ಕೇಳ್ತಾರೆ ಪ್ರಾರಂಭವನ್ನು ನೀವು ಬರೆಯುವ ಪ್ರಾರಂಭವನ್ನು ಪ್ರಾತಃ ಕಾಲದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಸೂರ್ಯೋದಯಕ್ಕಿಂತ ಮೊದಲು ಅಥವಾ ಸೂರ್ಯೋದಯ ಕಾಲದಲ್ಲಿ ಮಾಡಿ ಇಲ್ಲ ನನಗೆ ಸೂರ್ಯೋದಯ ಕಾಲದಲ್ಲಿ ಯಾವತ್ತೂ ಆಗೋದಿಲ್ಲ ಅಂದರೆ ಸೂರ್ಯಾಸ್ತ ಸಮಯದಲ್ಲಾದರೂ ಅದನ್ನು ಬರೆಯುವಂತಹ ಕೆಲಸವನ್ನು ಪ್ರಾರಂಭ ಮಾಡಿ ಬರೆಯುವ ಮೊದಲು ಸ್ನಾನ ಮಾಡಿರಬೇಕು ಏನು ತಿಂದಿರಬಾರ್ದು ಆಚಮನವನ್ನೆಲ್ಲ ಮಾಡಿ ದೇಹವನ್ನೆಲ್ಲ ಶುದ್ಧಿ ಮಾಡಿಕೊಂಡು ಭಗವಂತನ ಇಪ್ಪತ್ನಾಲ್ಕು ರೂಪಗಳನ್ನು ಸ್ಮರಣೆ ಮಾಡಿ ಗುರುರಾಯನ ಸ್ಮರಣೆ ಮಾಡಿ ಗಣಪತಿಗೆ ನಮಸ್ಕಾರವನ್ನು ಮಾಡಿ ಬರೆಯೋಕ್ಕೆ ಶುರು ಮಾಡಬೇಕು ಆಮೇಲೆ ನೀವು ಹೇಗೆ ಬರೋದ್ರೂ ಪರವಾಗಿಲ್ಲ ಬರೀಬೇಕಾದ್ರೆ ಚಪ್ಪಲಿ ಬೂಡಿಸು ಎಲ್ಲ ಮತ್ತು ಸ್ತ್ರೀಯರು ಹೊರಗಡೆ ಇದ್ದ ಹೊರಗ ಹೊರಗಾದಾಗ ಬರೀಬಾರದು ಅಥವಾ ಮೃತ ಶೌಚ ಇತ್ಯಾದಿ ಅಶೌಚಗಳಲ್ಲಿ ಇದನ್ನು ಬರೆಯಬಾರ್ದು ಉಳಿದಿದ್ದಂತೆ ನೀವು ಎಲ್ಲ ಕ್ಷಣದಲ್ಲೂ ಕೂಡ ಇದನ್ನು ಬರೆಯಬಹುದು ಏನೂ ಸಮಸ್ಯೆ ಇಲ್ಲ ಆದ್ದರಿಂದ ರಾಯರು ರಾಯರ ನಾಮಲೇಖನ ಪುಸ್ತಕಕ್ಕೆ ಬಹಳ ಮಹತ್ವ ಇದೆ ಬಹಳ ವೈಶಿಷ್ಟ್ಯ ಇದೆ ಉದಾಸೀನ ಮಾಡಬೇಡಿ ಇದು ಫಲ ಸಿಕ್ಕರೆ ಸಿಗ್ಬೋದು ಇಲ್ಲ ಅಂತ ತಿಳ್ಕೊಳ್ಬೇಡಿ ಎಲ್ಲ ರೀತಿಯಲ್ಲೂ ಕೂಡ ఇది శ్రేయస్సాగొత్తెంబ విచారా తెలుస్తా ఎస్సర్వసంపూర్ణ సర్వదోష వివర్జిత ప్రీయతం ప్రీతే వాళ్ళం విష్ణుర్మే పరమస్ శ్రీకృష్ణాపణమస్తు